ಅಂತ ಹೇಳಿದ ಪ್ರಶ್ನೆ, ನಿಮ್ಮ ಪ್ರಶ್ನೆಯಲ್ಲಿ ಜೀವ ಅಂದ್ರೆ ಯಾರು? ಜೀವ ಅಂದ್ರೆ ಜಡ. ಆಯ್ತಾ, ನಾನು ಜೀವ ಅಲ್ಲ, ನಾನು ಸಾಕ್ಷಿನೇ. ಸೊ ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ನೀವು ನಾನು ಅಜ್ಞಾನ ಸಾಕ್ಷಿ ಇರೋ ಈ ದೇಹದಲ್ಲಿ ಸಾಕ್ಷಿ ಯಾವಾಗಲೂ ಇರುತ್ತೆ. ದೇಹ ಸಾಕ್ಷಿ ರೂಪ ಒಳಗ್ ಸೇರ್ಕೊಂಡಾಗ ನಾವ್ ಏನೋ ಒಂದು ರಿಲೇಶನ್ ಡೆವಲಪ್ ಮಾಡ್ಕೊಂಡಿರ್ತೀವಿ. ನಿಮಗೆ ಸಾಕ್ಷಿ ಇದೆ ಅಂತಲೇ ಗೊತ್ತಿಲ್ಲಪ್ಪ, ಈ ಕ್ಲಾಸಿಗೆ ಬಂದ್ರೆ ಆತ್ಮ ಇದೆ ಅಂತ ಗೊತ್ತಿಲ್ಲ. ಆತ್ಮ ಒಬ್ಬೊಬ್ರು ತಲೆಯಲ್ಲಿ ಒಂದು ಆತ್ಮ ಕುತ್ಕೊಂಡಿದ್ದಾರೆ, ಒಬ್ಬರು ಒಳಗೆ ಒಂದು ಆತ್ಮ ಕುತ್ಕೊಂಡಿದ್ದೆ ಗೊತ್ತಿಟ್ಕೊಂಡಿದ್ದೀರಾ? ಆತ್ಮ ಇರು ಒಂದೊಂದು ಗೊತ್ತಾಯ್ತೀಗ. ಆಯ್ತಾ, ಆತ್ಮ ಒಬ್ಬರು ಒಂದು ಆತ್ಮ ಇಲ್ಲ ಅಂತ ಗೊತ್ತಾಯ್ತು. ಆಯ್ತಾ, ಜೀವ ಅನ್ನೋದಕ್ಕೆ ತನಗೆ ಶಕ್ತಿ ಇಲ್ಲ ಅಂತ ಗೊತ್ತಾಯ್ತು. ಜೀವಕ್ಕೆ ಶಕ್ತಿ ಬರೋದು ಸಾಕ್ಷಿ ಚೈತನ್ಯದಿಂದ ಬರೋದು ಅಂತ ಗೊತ್ತಾಯ್ತು. ಈ ಪ್ರಶ್ನೆ ನಿಮ್ಗೆ ಬಂದು ಈ ಪ್ರಶ್ನೆ ಇದಕ್ಕೆ ಉತ್ತರ ಅಪ್ಪ ಅಮ್ಮ ತಾಯಿ ತಂದೆ ಎಲ್ಲ ಯಾವಾಗ ಬರ್ತದೆ? ನಾನು ದೇಹ ಅಂತ ನೀವು ಜೀವನ ಮಾಡಿದಾಗ ನೋಡಪ್ಪ ನಿನಗಿಂತ ಮೇಲಿನ ಶಕ್ತಿ ಇದೆ, ಅದು ನಿನ್ನ ಅಪ್ಪ. ಅದಕ್ಕೆ ತೊಮೆಯೋ ಮಾತ ತೊಮೆಯೋ ಪಿತ ಬಂದು ತೊಮೆಯೋ ಅಂತ ಹೇಳುದು. ಯಾಕಂದ್ರೆ ದೇಹ ನಾನು ಅಂತ ತಿಳ್ಕೊಂಡವನಿಗೆ ಏನಂತ ಹೇಳುದು, ಸಾಕ್ಷಿಯಿಂದ ಗೊತ್ತಿಲ್ಲ ಅವನಿಗೆ. ಭಗವಂತ ನಿನ್ನ ಅಪ್ಪ ಅಂತ ಹೇಳುದು ಒಂದ್ ರೀತಿ ಅಪ್ಪನೇ. ಯಾಕಂದ್ರೆ ಭಗವಂತ ಇದ್ರೆ ಜೀವ ಇಲ್ಲ, ಭಗವಂತನ ಬೆಳಕಲ್ಲಿ ಜೀವ ಬಂದದ್ದು. ಆಯ್ತಾ, ಅದು ಜೀವ ಇಲ್ಲದೆ ಭಗವಂತ ಇಲ್ಲ ಅಂತ ಹೇಳಕ್ಕಾಗಲ್ಲ. ಭಗವಂತ ಸಾಕ್ಷಿ ಯಾವಾಗಲೂ ಇರ್ತದೆ. ಸೊ ಇದನ್ನು ಯಾವಾಗ ನಾನು ದೇಹ ಅಂತ ಹೇಳ್ಕೊಂಡು ತಿರುಗಾಡ್ತೀವಿ ನೀವು, ಅವಾಗ ಹೇಳಬೇಕು ನೋಡಪ್ಪ ನೀನು ದೇಹ, ನಿನಗೆ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ, ಅದು ಭಗವಂತ ಅಂತ ಹೇಳೋ ರೀತಿ. ಆಯ್ತಾ, ಅದನ್ನು ಸರಿಯಾಗಿ ಜ್ಞಾನದ ಮೂಲಕ ತಿಳ್ಕೊಂಡಾಗ ಅಪ್ಪ ಅಮ್ಮನೇ ಸಾಕ್ಷಿ ಅಂತ ಗೊತ್ತಾಗುತ್ತೆ. ಆಯ್ತಾ, ಆವಾಗ ನಾನು ಜೀವ ಅಲ್ಲ ಅಂತ ಗೊತ್ತಾಗುತ್ತೆ, ನಾನು ಸಾಕ್ಷಿ ಅಂತ ಗೊತ್ತಾಗುತ್ತೆ. ಆವಾಗ ನಾನು ಬೇರೆ ನೀನು ಬೇರೆ ಪ್ರಶ್ನೆ ಇಲ್ಲ. ಬರ್ತಾಯ್ತಾ? ಸೊ ನಾನು ಬೇರೆ ನೀನು ಬೇರೆ ಪ್ರಶ್ನೆ ಯಾವಾಗ, ನಾನು ದೇಹ ಆದಾಗ, ನಾನು ದೇಹವೇ ಅಲ್ಲದಿದ್ದಾಗ ನಾನು ಬೇರೆ ನೀನು ಬೇರೆ ಇಲ್ಲ ಆಯ್ತು, ನಾನು ಸಾಕ್ಷಿಯಲ್ಲಿ ಸೇರ್ಕೊಂಡ್ಬಿಟ್ಟೆ. ಮನಸ್ಸು ಚೇತನ ಜಡ, ಅದು ಅದೇನಿಲ್ಲ ಅಲ್ಲಿ, ಅದೊಂಥರ ಕನ್ನಡಿ ಅಷ್ಟೇ. ಆ ಕನ್ನಡಿಯನ್ನು ನಾನು ಅಂತ ಹೇಳ್ಕೊಂಡು ಜೀವನ ಮಾಡ್ತೇನೆ ಇಷ್ಟು ದಿವಸ. ಈ ಜಡ ದೇಹವನ್ನು ನಾನು ಅಂತ ಹೇಳ್ಕೊಂಡು ಜೀವನ ಮಾಡ್ತಿದ್ದೇನೆ. ನಾನು ಜಡ ದೇಹ ಒಂದು ಗೊಂಬೆ. ಆ ಅಜ್ಞಾನ ಹೋದಾಗ ನಾನು ಅನ್ನೋದೇ ಆತ್ಮ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ, ನಾನು ಅನ್ನೋದು ಬ್ರಹ್ಮ. ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನಲ್ಲ, ನಾನು ಅಂತ ಏನು ಹೇಳ್ತೇನೆ ನಾನು, ಆ ಅಹಂ ಅನ್ನೋದು ಅದು ಸಾಕ್ಷಿಯಿಂದ ಬಂದು ಅದೇ ಬ್ರಹ್ಮ ಅಂತ ತಿಳ್ಕೊಳ್ಳೋದೇ ಮುಕ್ತಿ. ಏನು ತಿಳ್ಕೊಬೇಕು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾಂ ನಾನೇ, ಶಿವೋ ಶಿವೋ ಶಿವೋ. ಅವಾಗ ಏನಾಗುತ್ತೆ, ನಾನು ನಾನು ಹೇಳ್ತಿದ್ದೇನೆ ಅದನ್ನು ದೇಹದಲ್ಲಿ ಸೇರಿಸುತ್ತೇನೆ ನಾನು. ಆ ನಾನು ಅನ್ನೋದು ಸಾಕ್ಷಿ ಅಂತ ಅರಿವರು. ರೈಟ್, ನೀವು ಮುಂದೆ ನೋಡಬಹುದು ಹಿಂದೆ ನೋಡಬೇಕು, ಸಾಕ್ಷಿಯಿಂದ ಬಂದದ್ದು ನಾನು ಅನ್ನೋದು ಸಾಕ್ಷಿ. ಆವಾಗ ನಾನು ಬೇರೆ ಭಗವಂತ ಬೇರೆ ಅಂತ ಹೇಳಲಿಕ್ಕೆ ಯಾವುದೇ ಇಲ್ಲ, ಯಾಕಂದ್ರೆ ಸಾಕ್ಷಿಯೇ ಭಗವಂತ. ಅದರೊಳಗೆ ಒಂದಾಗುತ್ತೆ, ಅದಕ್ಕೆ ಜೀವನ್ಮುಕ್ತಿ ಅಂತೇಳಿ. ಜೀವನ್ಮುಕ್ತಿ ಆದ ತಕ್ಷಣ ಮನಸ್ಸು ಬಿದ್ದು ಹೋಗುದಿಲ್ಲ, ಏನದು ಚಿದಾಭಾಸ ಹಾಗೆ ಇರ್ತದೆ. ಆದರೆ ಸರಿಯಾದ ಜ್ಞಾನ ಇರ್ತದೆ, ಸಾಕ್ಷಿ ನಾನು ಅನ್ನೋ ಜ್ಞಾನ ಇರ್ತದೆ. ಈ ದೇಹ ಮನಸ್ಸು ಬುದ್ಧಿ ಇದ್ದಾವೆ, ಅವುಗಳ ಪಾಡಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರಿವು ಬರ್ತದೆ. ಎಷ್ಟುವರೆಗೆ ಪ್ರಾರಂಭ ಕ್ರಮ ಇದೆಯೋ ಅಲ್ಲಿವರೆಗೆ ಮಾಡ್ಕೊಂಡು ಹೋಗ್ತಾ ಇರ್ತವೆ ಅಂತ ಗೊತ್ತಾಗುತ್ತೆ. ಅದು ದೇಹ ಬಿದ್ದ ಮೇಲೆ ಹೋಗಿ ಬರೋದು ಸಂಚಿತ ಕರ್ಮ, ಪುನಃ ಮುಂದಿರೋ ಕರ್ಮಗಳು, ಹಿಂದಿನ ಕರ್ಮಗಳು. ಆಯ್ತಾ, ನಿಮಗೆ ಸರಿಯಾದ ಜ್ಞಾನ ಬಂದು ದೇಹ ಬಿದ್ದರೆ ಸಂಚಿತ ಕರ್ಮ ಇಲ್ಲ. ಜ್ಞಾನ ಬಾರದಿದ್ರೆ ಪುನಃ ಸಂಚಿತ ಕರ್ಮದ ಇನ್ನೊಂದು ಸ್ವಲ್ಪ ಪ್ರಾರಂಭ ಕರ್ಮದ ಮೇಲೆ ಇನ್ನೊಂದು ಸುಳ್ಳು. ಜೀವನ್ಮುಕ್ತಿಗೆ ಮತ್ತೆ ವಿದೇಹ ಮುಕ್ತಿಗೆ ಡಿಫರೆನ್ಸ್ ಅಂದ್ರೆ, ಜೀವನ್ಮುಕ್ತಿಯಲ್ಲಿ ಮನಸ್ಸು ಚಿದಾಭಾಸ ಇದೆ, ಮನಸ್ಸಿದೆ ಚಿದಾಭಾಸ ಇದೆ. ವಿದೇಹ ಮುಕ್ತಿಯಲ್ಲಿ ಮನಸ್ಸು ಕರಿಗೆ ಹೋಗುತ್ತೆ, ಸೊ ಚಿದಾಭಾಸ ಇರುವುದಿಲ್ಲ. ಹಾಗಿಲ್ಲ, ಇರುವುದಿಲ್ಲ, ಕರೆಕ್ಟ್. ಮನಸ್ಸು ಹೋಯ್ತು, ಮನಸ್ಸು ಮನಸ್ಸು ಚಿದಾಭಾಸ ಇರುವುದಿಲ್ಲ. ಆದ ಜೀವನ್ಮುಕ್ತಿಯಲ್ಲಿ ಜೀವನ್ಮುಕ್ತ ದೃಷ್ಟಿಯಿಂದ, ಸಾಕ್ಷಿಯ ದೃಷ್ಟಿಯಿಂದ ಅವನಿಗೆ ಮನಸ್ಸು ಇಲ್ಲ, ದೇಹವೂ ಇಲ್ಲ ಅವನ ದೃಷ್ಟಿಯಿಂದ. ಆದ್ರೆ ಬಾಹ್ಯ ದೃಷ್ಟಿಯಿಂದ, ಪ್ರಪಂಚ ದೃಷ್ಟಿಯಿಂದ ದೇಹ ಇದೆ. ಬೇರೆ ನೋಡೋರಿಗೆ ಜೀವನ್ಮುಕ್ತ ಮಾತಾಡ್ತಾನೆ, ಜೀವನ್ಮುಕ್ತ ನಡೆದಾಡ್ತದೆ ಅಂತ ಹೇಳ್ತಾರೆ ಬಾಯಿ. ಯಾಕಂದ್ರೆ ಮನಸ್ಸು ಮತ್ತು ದೇಹ ಕೆಲಸ ಮಾಡ್ತದೆ. ಆ ಜೀವನ್ಮುಕ್ತರಿಗೆ ಮನಸ್ಸು ದೇಹ ಇಲ್ಲ ಅಂತ ಗೊತ್ತಾಗಿದೆ.
ಜೀವನ್ಮುಕ್ತನಿಗೆ ದೇಹ ಇರಲಿ ಇಲ್ದಿರಲಿ ಅವನಿಗೆ ವ್ಯತ್ಯಾಸ ಇಲ್ಲ. ಅವನ ದೇಹ ಮನಸ್ಸು ಇದ್ದಾಗಲೇ ಮನಸ್ಸು ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಆದ್ರೆ ಸಾಮಾನ್ಯ ಜನರ ದೃಷ್ಟಿಯಿಂದ ದೇಹ ಮನಸ್ಸು ಬಿದ್ದು ಹೋಗೋದು ವಿಧೇಯ ಮುಕ್ತಿ. ಅರ್ಥ ಆಗ್ತೀಯಾ? ಹೇಗಿದು ಹಗ್ಗದ ಮೇಲೆ ಹಾವಿನ ಆರೋಪ ಆಗ್ತದೋ ಅದೇ ರೀತಿ ಸಾಕ್ಷಿಯ ಮೇಲೆ ದೇಹ ಮನಸ್ಸಿನ ಆರೋಪ ಆಗ್ಬಿಡ್ತದೆ. ಆ ಆರೋಪದೇವೇ ಕಷ್ಟ ಜ್ಞಾನದ ಮೂಲಕ. ಹಗ್ಗದ ಮೇಲೆ ಹಾವಿನ ಆರೋಪ ಆಗಿದೆ, ಆ ಹಾವನ್ನು ಓಡಿಸ್ಲಿಕ್ಕೆ ಆಗೋದಿಲ್ಲ. ಅದು ಬೆಳಕು ಹಾಕಿದಾಗ ಗೊತ್ತಾಗುತ್ತೆ. ಅದೇ ಜ್ಞಾನದ ಬೆಳಕು ಬಿದ್ದಾಗ ಆತ್ಮಜ್ಞಾನ. ಸೊ ಹಾಗಾಗ್ಬಿಟ್ಟು ಜ್ಞಾನವೇ ಮುಕ್ತಿಗೆ ಸಾಧನ. ಏನಾಗ್ತದೆ ಸಮಸ್ಯೆ ಗೊತ್ತಾಗುತ್ತೆ ನಿಮ್ಮ ಪರಿಹಾರ. ಸಮಸ್ಯೆ ಗೊತ್ತಿದೆ ನನಗೆ ಮುಕ್ತಿ ಬೇಕು ಮುಕ್ತಿ ಬೇಕಂದ್ರೆ ಏನು ಮಾಡ್ತೀವಿ? ಯಾರನ್ನು ಇಟ್ಕೊಳ್ಳಿ? ಏನು ಯಾರನ್ನು ಇಟ್ಕೊಳ್ತೀರಾ? ಎಲ್ಲಿ ಪ್ರಾಬ್ಲಮ್? ನಿಮ್ಮ ಪ್ರಾಬ್ಲಮ್ ಏನು? ಆ ಮುಕ್ತಿಗೆ ನಾನು ಇಷ್ಟು ಜಪ ಮಾಡ್ತೇನೆ. ಸರಿ, ಯಾರು ಮಾಡ್ತಾ ಇದ್ದಾರೆ? ಅಲ್ಲ, ಮುಕ್ತಿಗೋಸ್ಕರ ನಾನು ಗುರುವಿನ ಕಾಲು ಹಿಡಿದೆ. ಅರೆ, ಯಾರು ಯಾರು ನೀನು? ಅದಕ್ಕೆ ರಮಣ ಮಹರ್ಷಿ ಒಂದೇ ಪ್ರಶ್ನೆ ಹೇಳಿ, ನೀನು ಯಾರು ಅಂತ. ಸೊ ನೀನು ಅಜ್ಞಾನದಲ್ಲಿ ನೀವು ಏನೇ ಪ್ರಯತ್ನ ಮಾಡಿದ್ರೆ ಸಿಕ್ಕ ಹೊರಬರಲಿಕ್ಕಾಗೋದಿಲ್ಲ. ಜ್ಞಾನದಲ್ಲಿ ಪ್ರಯತ್ನ ಮಾಡಬೇಕು, ಅಗತ್ಯ ಇಲ್ಲ, ಗೊತ್ತಾಗ್ಬಿಡ್ತದೆ. ಜೀವನ್ಮುಕ್ತನಲ್ಲಿ ಇರುವುದು ಶುದ್ಧ ಚೈತನ್ಯ, ನಾಟ್ ಚಿದಾಭಾಸ. ಹಾಂ, ಚಿದಾಭಾಸವೂ ಇದೆ, ದೇಹವೂ ಇದೆ, ಆದರೆ ಜೀವನ್ಮುಕ್ತರಿಗೆ ಆ ಸಂಬಂಧ ಇಲ್ಲ. ಇಲ್ಲ, ಆದರೆ ನಿಮಗೂ ಅಜ್ಞಾನಿಗೂ ಆ ದೇಹ ಇದೆ, ಚೈತನ್ಯ ಇದೆ, ಚಿದಾಭಾಸ ಇದೆ. ಆದರೆ ಅಜ್ಞಾನದಿಂದ ಆ ಚೈತನ್ಯವನ್ನು ನಾನು ಅಂತ ಹೇಳ್ಕೊಂಡು ತಿರುಗಾಡ್ತೇನೆ. ಜೀವ ಮೂರೂ ಇದೆ, ಜೀವನ್ಮುಕ್ತರಲ್ಲೂ ಚೈತನ್ಯ ಇದೆ ಸಾಕ್ಷಿ, ಜೀವನ್ಮುಕ್ತರಲ್ಲೂ ಜೀವ ಇದೆ, ಜೀವ ಮತ್ತು ಮನಸ್ಸು ಮತ್ತು ಚಿದಾಭಾಸ ಇದೆ, ದೇಹ ಇದೆ. ಆದರೆ ಜೀವನ್ಮುಕ್ತನ ದೃಷ್ಟಿಯಿಂದ ದೇಹ ಮನಸ್ಸು ನಾನಲ್ಲ. ಪ್ರಪಂಚ ದೃಷ್ಟಿಯಿಂದ ದೇಹ ಮನಸ್ಸು ಜೀವನ್ಮುಕ್ತರಿಗೆ ಇದೆ ಅಂತ ಅನುಭವ ಆಗುತ್ತೆ, ಜೀವನ್ಮುಕ್ತನ ದೃಷ್ಟಿಯಲ್ಲಿ ಇಲ್ಲ. ಅಜ್ಞಾನಿಯ ದೃಷ್ಟಿಯಲ್ಲಿ ಚೈತನ್ಯ ಇಲ್ಲ, ನಾನೇ ಚೈತನ್ಯ. ಜೀವ ಮನಸ್ಸು ಹೇಳ್ಕೊಳ್ತಾರೆ ನಾನೇ ಜೀವ ಹೇಳ್ಕೊಳ್ತಾರೆ ನಾನೇ ಚೈತನ್ಯ ಅಂತ, ಅದು ನನ್ನ ದೇಹ ಅಂತ ಹೇಳ್ತದೆ. ವ್ಯತ್ಯಾಸ ಜ್ಞಾನದಲ್ಲಿ, ವ್ಯತ್ಯಾಸ ಜೀವನ್ಮುಕ್ತನೂ ಶುದ್ಧ ಚೈತನ್ಯ ಇದೆ, ಅಜ್ಞಾನಿಯೂ ಶುದ್ಧ ಚೈತನ್ಯ ಇದೆ. ಶುದ್ಧ ಚೈತನ್ಯ ಏನು ವ್ಯತ್ಯಾಸ ಇಲ್ಲ, ಆದರೆ ಅದರ ಅರಿವಿನ ವ್ಯತ್ಯಾಸ ಇದೆ, ತಿಳುವಳಿಕೆಯ ವ್ಯತ್ಯಾಸ ಇದೆ. ಅಜ್ಞಾನಿಗೆ ಆ ತಿಳುವಳಿಕೆ ಇಲ್ಲ, ಜ್ಞಾನಿಗೆ ಆ ತಿಳುವಳಿಕೆ ಸದಾಕಾಲ ಇದೆ. ಪ್ರಶ್ನೆ ಇದೆಯಾ?